ಪುಷ್ಪಲತಾ ಅಂತ ಸರ್. ನಾನು ಯಾವುದೇ ಪಕ್ಷಕ್ಕೆ ಸೇರಿದವಳಲ್ಲ, ಉದ್ಯಮಿ ಪಕ್ಷಗಳು ಸೇರಿದವಳು, ಉದ್ಯಮಿಗಳದ್ದು ಪಕ್ಷಕ್ಕೆ ಸೇರಿದವಳು, ನನ್ನದು ಸಣ್ಣದು ಉದ್ಯಮಗಳದೇ ಪಕ್ಷ. ನಾನು ನನ್ನ ಪ್ರಶ್ನೆ ಇಷ್ಟೇ ಸರ್, ನಂದು ಒಂದು ಸಾಫ್ಟ್ ಟಾಯ್ಸ್ ಇಂಡಸ್ಟ್ರೀಸ್ ಇದೆ. ಸಾಫ್ಟ್ ಟಾಯ್ಸ್ ಅಂದರೆ ಗೊಂಬೆಗಳು ಗೊತ್ತಿದೆ ನಿಮಗೆಲ್ಲರಿಗೂ, ಟಾಯ್ಸ್. ಈಗ 80% ಟಾಯ್ಸು ಚೈನಾದಿಂದ ಇಂಪೋರ್ಟ್ ಆಗ್ತಾಯಿದೆ. 25 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲೇ 10 ರಿಂದ 20 ಜನ ಹೆಣ್ಣುಮಕ್ಕಳುಗಳು ಉದ್ಯಮಿಗಳಾಗಿದ್ದರು, ಒಬ್ಬೊಬ್ಬರು 100-120 ಜನ ಕೆಲಸ ಕೊಟ್ಟಿದ್ದರು. ಅದೇ ಅದಾದ ಮೇಲೆ ಚೈನಾ ಬೊಂಬೆಗಳು ಬರೋಕ್ಕೆ ಶುರು ಆದಮೇಲೆ ಈಗ ಉಳ್ಕೊಂಡಿರೋಳು ಹೆಣ್ಮಕ್ಳಲ್ಲಿ ನಾನೊಬ್ಳೆ. ಅದರಲ್ಲೂ ಮಧ್ಯದಲ್ಲಿ ನಾನು ಈಗ ಒಂದು ನಮ್ಮ ಪ್ರಶ್ನೆ ಅರ್ಥ ಆಯಿತು. ಹಾಂ ಸರ್, ಇದಕ್ಕೆ ಮುಂದೆ ಏನು ಅಂತ? ಹೌದು ಸರ್, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈಗ ನಾನು ಟ್ರೇಡರ್ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್, ನಾನು ಟ್ರೇಡರ್ ಆಗಿ ಹೋಗ್ಲಾ ಇಲ್ಲ ಉದ್ಯಮಿಯಾಗಿ ಉಳ್ಕೊಳ್ಳ? ಮುದ್ರಾ ಯೋಜನೆ ಶುರು ಮಾಡಿದ್ರಲ್ಲ ಬ್ಯಾಂಕಿಗೆ ಹೋಗಿ ಕೇಳಿದೆ, ಅಷ್ಟೊತ್ತಿಗಾಗಲೇ ನಂದು ಟರ್ನ್ ಓವರ್ 10 ಲಕ್ಷ ಇತ್ತು. ಸರ್, ನನಗೆ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡಿ, 10 ಲಕ್ಷದ ತನಕ ಏನು ಇದು ಕೇಳ್ದಂಗೆ ಕೊಡ್ತಿರಲ್ಲ. ಬ್ಯಾಂಕ್ನವ್ರು ಹೇಳಿದ್ರು, ಮೇಡಮ್ ಇಲ್ಲ, 1 ಲಕ್ಷ ಕೊಡೋಕೆ ಅಷ್ಟೇ ನನಗೆ ಮ್ಯಾನೇಜರ್ ಹೇಳಿದ್ದು, ಕೊಡೋಕೆ ಅವಕಾಶ ನಂಗೆ ಕೊಡೋಕ್ಕಾಗಲ್ಲ. ಪ್ಯಾಂಡಮಿಕ್ ಬಂದ ಮೇಲೆ ಮತ್ತೆ ಅದೇ ಕೆಲಸ, ಮತ್ತೆ ನಾವು ಲೋನಿಗೆ ಅಪ್ಲೈ ಮಾಡಿದ್ದೀವಿ. 25 ವರ್ಷದಿಂದ ಕೆಲಸ ಮಾಡ್ತಿರೋಳಿಗೆ 3 ತಿಂಗಳಾಯ್ತು ನಾನು ಬ್ಯಾಂಕಿಗೆ ಅಲಿತಾ ಕೂತ್ಕೊಂಡ್ರೆ ಇನ್ನೂ ಲೋನ್ ಕೊಟ್ಟಿಲ್ಲ. ಭಾಳ ಸಿಂಪಲ್ ಇದು, ಬ್ಯಾಂಕರ್ಸ್ ನೋಡುವಂಥದ್ದು ಅವ್ರದ್ದು ರೇಟಿಂಗು ಮತ್ತು ಅವ್ರದ್ದು ಹಿಂದೆ ನಡೆದು ಬಂದಿರುವಂಥದ್ದು. ನಾನು ಉದ್ಯಮದಾರ, ನಂದು ಇಂಜಿನಿಯರಿಂಗ್ ಮುಗಿದ ಮೇಲೆ ಕೇವಲ 10 ಲಕ್ಷ ರೂಪಾಯಿದ್ದು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ 2 ಲಕ್ಷ ರೂಪಾಯಿ ನಂದು ಪ್ರಮೋಟರ್ ಇಕ್ವಿಟಿ, 8 ಲಕ್ಷ ರೂಪಾಯಿ KSFC ಲೋನ್ ತೊಗೊಂಡಿದೆ. ಆ 8 ಲಕ್ಷ ರೂಪಾಯಿ KSFC ಲೋನ್ ತೊಗೊಳಕ್ಕೆ ಅಜಿತ್ ಅವರೇ ಕನಿಷ್ಠ 100 ಸಲ ಹೋಗಿದ್ದೇನೆ, ಕನಿಷ್ಠ. ಇದು 30 ವರ್ಷದ ಹಿಂದಿನ ಮಾತು. ಇವತ್ತು ನಾನು 2,000 ಕೋಟಿ ರೂಪಾಯಿ ನಮ್ಮ ಸ್ನೇಹಿತರು ಹೇಳಿದಾರಲ್ಲ ನಮ್ಮದು ಟ್ರೂ ಆಲ್ಟ್ರದಲ್ಲಿ, ಯಾವ ಮ್ಯಾನೇಜರ್ಗೂ ಬಿಟ್ಟಾಗಿಲ್ಲ, ಯಾವ ಚೇರ್ಮನ್ಗೂ ಬಿಟ್ಟಾಗಿಲ್ಲ, ಬರೀ ಇಮೇಲ್ದಲ್ಲಿ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅವ್ರು ಏನು ಕಾಲೇಜ್ ಕೇಳಿದ್ದಾರೆ ಅದನ್ನು ನಮ್ಮ ಮಗ ವಿಜಯ್ ರಿಪ್ಲೈ ಮಾಡಿದ್ದಾನೆ, ಅಲ್ಲಿದನ್ನೇ ಲೋನ್ ಸ್ಯಾಂಕ್ಷನ್ ಆಗಿದೆ, ಹೊಳೆ ಅಮೌಂಟ್ ರಿಲೀಸ್ ಆಗಿದೆ ಸರ್. ನಿರಾಣಿ ಅವರಿಂದ ಮೇಲೆ ಬಂದರೆ ಹೇಳ್ತೇನೆ ಅಂದರೆ 8 ಲಕ್ಷ ರೂಪಾಯಿಗೆ ಅಪ್ಲೈ ಲೋನ್ ತೊಗೋಬೇಕಾದ್ರೂ ನನಗೆ ಅಷ್ಟೇ ಖರ್ಚಾಗಿದೆ. ಇವತ್ತು ನನಗೆ 2,000 ಕೋಟಿ ರೂಪಾಯಿ ಲೋನ್ ತೊಗೋಬೇಕಾದ್ರೆ ಯಾಕೆ ಈಜಿ ಆಗಿದೆ ಅಂದರೆ, ನಾನು 20 ವರ್ಷದ ಗ್ಯಾಪ್ದಲ್ಲಿ ನಂದು ಟರ್ನೋರು, ನಾನು ರೀಪೇಮೆಂಟ್ ಮಾಡಿರುವಂಥದ್ದು, NPA ಆಗದೇ ಇರುವಂಥದ್ದು, ತೆಗೆದಿರುವಂಥ ಸಾಲಗಳನ್ನು ಮರುಪಾವತಿ ಈಸಿಯಾಗಿ ಮಾಡಿರುವಂಥದ್ದು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಅವ್ರ ಕಡೆ ಅವ್ರದೇ ಆಗಿರುವಂಥ ಅಮ್ಮ ನಾನು ಉತ್ತರ ಕೊಟ್ಟ ಮೇಲೆ ನಿಮ್ಮ ಡೌಟ್ ಮತ್ತೆ ಕೇಳು. ನೀನು ಭಾಳ ಸಿಂಪಲ್ ಇದೆ ನಿಮಗೆ, ನಾನು ಮಹಿಳಾ ಉದ್ಯಮದಾರ ಆಗಲಿಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ಅದ್ರ ಸಲ ನೀವು ಒಂದು ಸ್ವಲ್ಪ ಕೇಳಬೇಕು. ನಿಮ್ಮ ಮಹಿಳೆಯರನ್ನು ಕೂಡಿಸುವಂಥದ್ದು ಮಾಡಿ. ಅಜಿಜಿಗೆ ಏನಾಯಿತು, ಇವೆಲ್ಲ ಬಂದ ಮೇಲೆ ಎಲ್ಲರೂ ಇವ್ರು ಏನು ಮಾಡ್ತಾರೆ, ನಾನು ಲೋನ್ ಹೋಗಿದ್ದೆ 10 ಲಕ್ಷ ಕೊಟ್ಟಿಲ್ಲ ಅಂತ ಕೊಡಲ್ಲ ಅವರು. ನಾವು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಟ್ ಅಪ್ ಮಾಡಬೇಕು. ಓಕೆ, ಅವಾಗ ನನಗೆ 8 ಲಕ್ಷ ಲೋನ್ ಸಿಗಲಾರ್ದಕ್ಕೆ ನಾನು 100 ಸಲ ಹೋಗಿದ್ದೀನಿ. ಅದೇ ನನಗೆ ಇಷ್ಟು ದೊಡ್ಡ ಅಮೌಂಟ್ ಸಿಗಬೇಕಾದ್ರೆ ನಾವು 1 ಸಲನೂ ಮ್ಯಾನೇಜರ್ ಮತ್ತೆ ನೋಡಿಲ್ಲ. ಅದೇನು ಇವತ್ತು 1 ಲಕ್ಷ ಕೊಟ್ಟು ತೊಗೊಳ್ಳುವಂಥ ಅಡಾನಿ ಇರ್ಬೋದು, ಜಿಂದಾಲ್ ಇರ್ಬೋದು, ಯಾರಿರಬೇಕು, ಅವ್ರು ಯಾರೂ ಬ್ಯಾಂಕಿನಲ್ಲಿ ಹೋಗೋದಿಲ್ಲ. ಇವರೆಲ್ಲ ಅಪ್ಲಿಕೇಶನ್ ಹಾಲಲ್ಲಿ ಹಾಕಿದ ಮೇಲೆ ಆ ಸೀನಿಯರ್ ಮ್ಯಾನೇಜರನ್ನೇ ಅವರು ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ತುಂಬ್ಕೊಂಡು ಲೋನ್ ಮಾಡಿಕೊಡ್ತಾರೆ. ನಾನು ಹೆಚ್ಚಿಕೊಡ್ತೇನೆ, ನೀನು ಹೆಚ್ಚಿಕೊಡ್ತೇನೆ ಅಂತ ಅಲ್ಲಿ ಕಾಂಪಿಟೇಷನ್ ನಡೀತಿದೆ. ಅದಾದಮೇಲೆ ಮತ್ತೆ ಹೊಳ್ಳ ನಾನು ಅವ್ರಿಗಿಂತ 0.5% ಇಂಟ್ರೆಸ್ಟ್ ಕಮ್ಮಿ ಕಾಣ್ತೇನೆ, ಅವ್ರಿಗಿಂತ 0.5% ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅವ್ರು ನಡೆದು ಬಂದ ದಾರಿ, ಅವ್ರು ರೀಪೇಮೆಂಟ್ ಅದನ್ನೆಲ್ಲ ಮಾಡ್ತಾರೆ, ನೀವು ಮಾಡಿಲ್ಲ ತಿಳ್ತಾ ಇಲ್ಲ. ಆ ಕಾನ್ಫಿಡೆನ್ಸನ್ನು ನಾವು ಬ್ಯಾಂಕರ್ಸ್ಗೆ ಮಾಡಬೇಕು. ನಿಮ್ಗೆ ಬರೀ 10 ಲಕ್ಷ ಎಲ್ಲ 10,000 ಕೋಟಿ ರೂಪಾಯಿ ತೊಗೊಳಂಗೆ ನೀವು ಆಗ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.